ಕಳೆದ ಎರಡು ದಿನಗಳಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನು ನಡೆಸುತ್ತಾ ಇವೆ ಇನ್ನು ಈ ಜಂಟಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಟ್ವೀಟ್ ಮೂಲಕ ಲೇವಡಿ ಮಾಡಿದೆ ಹೊಂದಾಣಿಕೆ ಕುರುಡನ ಮೇಲೆ ಕುಂಟನ ಸವಾರಿ ಅಂತಿದೆ ಒಬ್ಬ ಕುರುಡ ಆ ಕುರುಡನ ಮೇಲೆ ಕುಂಟ ಕುಳಿತುಕೊಂಡು ಸವಾರಿ ಮಾಡುತ್ತಾ ಇರುವಂತಿದೆ ಒಬ್ಬರಿಗೆ ನಡೆಯೋದಕ್ಕಾಗಲ್ಲ ಮತ್ತೊಬ್ಬರಿಗೆ ಕಣ್ಣು ಕೂಡ ಕಾಣೋದಿಲ್ಲ ಒಟ್ಟಿನಲ್ಲಿ ಈ ಸವಾರಿ ದಾರಿ ತಪ್ಪಿ ಪ್ರಪಾತಕ್ಕೆ ಬೀಳೋದು ನಿಶ್ಚಿತ ಬಸವರಾಜ ಬೊಮ್ಮಾಯಿ ಹಾಗೂ ಕುಮಾರಸ್ವಾಮಿ ಜಂಟಿ ಹೋರಾಟಕ್ಕೆ ಕಾಂಗ್ರೆಸ್ ಈ ರೀತಿಯಾಗಿ ವ್ಯಂಗ್ಯವಾಡಿದೆ ಬಿಜೆಪಿ ಜೆಡಿಎಸ್ ನಿಂದ ನಾಯಕತ್ವವನ್ನು ಪಡೆಯೋದಕ್ಕೆ ಮುಂದಾಗಿದೆ ಬಿಜೆಪಿಯಲ್ಲಿ ನಾಯಕರಿಲ್ಲ ವಿಪಕ್ಷ ನಾಯಕರನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಬಿಜೆಪಿ ಜೆಡಿಎಸ್ ನಿಂದ ನಾಯಕತ್ವವನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿರೋದು ನಾಚಿಕೆಗೇಡು ಇನ್ನು ಇತ್ತ ಜೆಡಿಎಸ್ ಕೋಮುವಾದಿಗಳ ಸಂಘವನ್ನ ಮಾಡಿದ್ದು ಮತಿಗೇಡಿತನ ಅಂತ ಟ್ವೀಟ್ ಮಾಡಿದೆ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ಟ್ವೀಟ್ ಮೂಲಕ ಕಾಂಗ್ರೆಸ್ ಹರಿಹಾಯ್ದಿದೆ ಈ ಒಂದು ಜಂಟಿ ಹೋರಾಟದ ಬಳಿಕ ಸಾಕಷ್ಟು ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಬೀಳಬಹುದು ಅನ್ನುವಂಥದ್ದು ಕೂಡ ಕಂಡುಬರ್ತಾ ಇತ್ತು ಮತ್ತೊಂದು ಕಡೆಯಲ್ಲಿ ಮೊನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಕಲಾಪದಲ್ಲಿ ಯಾವ ರೀತಿಯಾಗಿ ಸದ್ದು ಗದ್ದಲ ಆಯಿತು ಅದಾದ ಬಳಿಕ ಹತ್ತು ಜನರನ್ನ ಒಂದು ಸದನದಿಂದ ಸಸ್ಪೆಂಡ್ ಕೂಡ ಮಾಡಲಾಯಿತು ಅದಾದ ಬಳಿಕ ಕುಮಾರಸ್ವಾಮಿಯವರು ಕೂಡ ಬಿಜೆಪಿಯ ಜೊತೆಗೆ ಸೇರಿಕೊಂಡು ಹೋರಾಟಕ್ಕೆ ಮುಂದಾದರು ಇನ್ನು ಅದಾದ ಬಳಿಕ ನಿರಂತರವಾಗಿ ಟ್ವೀಟ್ ಸಮರ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ವಾಗ್ಯುದ್ಧ ಕೂಡ ನಡೀತಾ ಇದೆ ಹೀಗಾಗಿ ಎರಡೂ ಪಕ್ಷಗಳು ಜಂಟಿಯಾಗಿ ಹೋರಾಟವನ್ನು ಮಾಡ್ತಾ ಇರೋದನ್ನು ಕಾಂಗ್ರೆಸ್ ಈಗ ಟ್ವೀಟ್ ಮೂಲಕ ಕಾಲೆಳೆಯುವಂತಹ ಒಂದು ಕೆಲಸವನ್ನು ಮಾಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಹೋರಾಟಕ್ಕೆ ಮುಂದಾಗಿತ್ತು ಈ ಹೋರಾಟ ಇದೆಯಲ್ಲ ಇದು ಒಂದರ ರೀತಿಯಲ್ಲಿ ಈ ಎರಡೂ ಪಕ್ಷಗಳ ಹೊಂದಾಣಿಕೆ ಕುರುಡನ ಮೇಲೆ ಒಬ್ಬ ಕುಂಟ ಸವಾರಿಯನ್ನು ಮಾಡ್ತಾ ಇರುವಂತಿದೆ ಒಬ್ಬರಿಗೆ ನಡೆಯೋದಕ್ಕಾಗೋದಿಲ್ಲ ಮತ್ತೊಬ್ಬರಿಗೆ ಕಣ್ಣು ಕೂಡ ಕಾಣೋದಿಲ್ಲ ಒಟ್ಟಿನಲ್ಲಿ ಈ ಸವಾರಿ ದಾರಿ ತಪ್ಪಿ ಒಂದು ಪ್ರಪಾತಕ್ಕೆ ಬೀಳೋದು ನಿಶ್ಚಿತ ಅಂತ ಗೊತ್ತಾಗ್ತಾ ಇದೆ ಬೊಮ್ಮಾಯಿ ಹಾಗೂ ಕುಮಾರಸ್ವಾಮಿಯವರ ಜಂಟಿ ಹೋರಾಟಕ್ಕೆ ಕಾಂಗ್ರೆಸ್ ಈ ರೀತಿಯಾಗಿ ಲೇವಡಿಯನ್ನು ಮಾಡಿದೆ ಇನ್ನು ಮತ್ತೊಂದೆಡೆಯಲ್ಲಿ ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡೋದಕ್ಕೂ ಕೂಡ ಬಿಜೆಪಿಗೆ ಆಗ್ತಾ ಇಲ್ಲ ಈಗ ಬಿಜೆಪಿ ಜೆಡಿಎಸ್ನಿಂದ ನಾಯಕತ್ವವನ್ನು ಪಡೆಯೋದಕ್ಕೆ ಮುಂದಾಗಿರೋದು ನಾಚಿಕೆಗೇಡು ಅಂತ ಟ್ವೀಟ್ ಮಾಡಿದೆ ಯಾಕಂದರೆ ಕುಮಾರಸ್ವಾಮಿಯವರು ಈಗ ಇಡೀ ರಾಜ್ಯದಲ್ಲಿ ವಿಪಕ್ಷ ನಾಯಕರಂತೆ ಈಗ ಬಿಂಬಿತವಾಗ್ತಾ ಇದ್ದಾರೆ ಹೀಗಾಗಿ ತಮ್ಮ ಪಕ್ಷದಲ್ಲಿ ನಾಯಕರು ಇಲ್ಲದಂತಹ ಸಂದರ್ಭದಲ್ಲಿ ಜೆಡಿಎಸ್ನಿಂದ ನಾಯಕತ್ವವನ್ನು ಪಡೆಯೋದಕ್ಕೆ ಮುಂದಾಗಿರೋದು ನಾಚಿಕೆಗೇಡು ಅಂತ ಕಾಂಗ್ರೆಸ್ ಟ್ವೀಟ್ ಮೂಲಕ ಲೇವಡಿ ಮಾಡಿದೆ ಇತ್ತ ಜೆಡಿಎಸ್ ಕೋಮುವಾದಿಗಳ ಜೊತೆಯಿಂದ ನಿರಂತರವಾಗಿ ಅಂತರವನ್ನು ಕಾಯ್ದುಕೊಂಡಿತ್ತು ಈಗ ಅವರ ಜೊತೆಯಲ್ಲೇ ಕೈ ಕೈ ಮಿಲಾಯಿಸಿಕೊಂಡಿರೋದು ಕೋಮುವಾದಿಗಳ ಸಂಘವನ್ನು ಮಾಡಿಕೊಂಡಿರೋದು ಮತಿಗೇಡಿತನ ಅಂತ ಟ್ವೀಟ್ ಮೂಲಕ ಜೆಡಿಎಸ್ ವಿರುದ್ಧ ಕೂಡ ಕಾಂಗ್ರೆಸ್ ಹರಿಹಾಯ್ದಿದೆ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಈಗ ಟ್ವೀಟ್ ಸಮರಕ್ಕೆ ಮುಂದಾಗಿದೆ